ಮೊದಲನೇದ್ದು ಇಂದಿರಾ ಗಾಂಧಿ ಧಿಕ್ಕಾರ ಅಂತ ಹೇಳಿದ ತಕ್ಷಣ ಪೊಲೀಸರು ನಿಮ್ಮನ್ನು ಪುಡಿ ಪುಡಿ ಮಾಡ್ತಾರೆ. ಎಲ್ಲರ ಗುತ್ತಿಗೆಯಲ್ಲಿ ಹಾರ ಇರಬೇಕು. ಹಾರ ಯಾರು ಹಾಕೋದು? ನೀವೇ ಹಾಕೊಳ್ಳಿ. ಅಲ್ಲಿದ್ದಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದನ್ನೆಲ್ಲ ಹೇಳಿದೆ, ಸರ್ ಸರ್ ನಾನು ಒಬ್ಬ ಸತ್ಯಾಗಿರಿ ಸೇರಿಸಿಕೊಳ್ಳಿ. ಹಾಗೆ ಆರ್ ಎಸ್ ಎಸ್ ಸ್ವಯಂಸೇವಕರು ಎಲ್ಲರೂ ಸಮಯಕ್ಕೆ ತಡವಾಗಿ ಬರ್ತಾರೆ. ಸಾವಿರಾರು ವರ್ಷಗಳಿಂದ ಪಡೆದಂತಹ ಸಾವಿರಾರು ಲಕ್ಷಾಂತರ ಜನ ದೇಶಭಕ್ತರ ಬಲಿದಾನದಿಂದ ಪಡೆದಂತಹ ಈ ಒಂದು ಸ್ವಾತಂತ್ರ್ಯವನ್ನು ಬರೀ ಒಂದು ಒಬ್ಬ ವ್ಯಕ್ತಿಯ ಅಧಿಕಾರದ ಆಸೆಯಿಂದ ಮಾಡಿದಂಥ ಈ ಕಾನೂನನ್ನು ಒಪ್ಪಿಕೊಳ್ಬೇಕಾ? ಬ್ರಿಟಿಷರು ಮಾಡಿದ್ದಾರೆ, ಮುಸಲ್ಮಾನರು ಮಾಡಿದ್ದಾರೆ, ಆ ಎಲ್ಲ ಕಾನೂನನ್ನು ನಾವು ಎದುರಿಸಿದ್ದೇವೆ ಈ ದೇಶದ ಜನ. ಈಗ ನಾವು ಸುಮ್ಮನೆ ಮೌನವಾಗಿ ಹೇಡಿಯಾಗಿ ದುರ್ಬಲರಾಗಿ ಕೂತ್ಕೊಳ್ಳೋದು ಹೇಗೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡಿದರು. ಅದನ್ನು ಬೆಂಗಳೂರಿಗೆ ನಮ್ಮೊಬ್ಬರು ಹಿರಿಯರು ಅದನ್ನು ಹಿಡ್ಕೊಂಡು ಬಂದರು. ಆ ನಿರ್ಣಯ ಏನಿತ್ತು ಅಂತ ಕೇಳಿದರೆ, ನವೆಂಬರ್ 14ರಿಂದ ಜನವರಿ 14ರವರೆಗೆ 8 ವಾರ ಪ್ರತಿ ವಾರ ಪ್ರತಿ ತಾಲೂಕು ಕೇಂದ್ರದಲ್ಲಿ ಒಂದು ಸತ್ಯಾಗ್ರಹ ಮಾಡಬೇಕು. ಆ ಸತ್ಯಾಗ್ರಹ 15 ಜನರಿಂದ ಕೂಡಿರಬೇಕು. ಆ ಸತ್ಯಾಗ್ರಹವನ್ನು ಸುಮ್ಮನೆ ಏನು ಗೊತ್ತಿಲ್ಲದೆ ಎಲ್ಲರೂ ಅಚಾನಕ್ ಆಗಿ ಮಾಡಲಿಕ್ಕಿಲ್ಲ. ಅದನ್ನು ಮಾಡಬೇಕಾದ್ರೆ ಒಂದು ವಾರ ಮೊದಲೇ ಯಾರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಮತ್ತು ಎಲ್ಲಿ ನಡೀತದೆ, ಈಗ ನಾನು ಉದಾಹರಣೆ ಹೇಳಬೇಕಾದ್ರೆ ಬಂಟ್ವಾಳ ತಾಲೂಕಿನ ಕೇಂದ್ರ ಬಿ ಸಿ ರೋಡ್ನಲ್ಲಿ ನಡೀತದೆ. ಇನ್ನೊಂದು ಕೇಂದ್ರವನ್ನು ನಾವು ಆಯ್ಕೆ ಮಾಡಿಕೊಂಡೆವು. ಒಂದು ಕೇಂದ್ರ ಸಾಕಿತ್ತು, ನಮ್ಮ ಹತ್ರ ಶಕ್ತಿ ಇದ್ದಂದರೆ ಇನ್ನೊಂದು ಕೇಂದ್ರ ವಿಟ್ಲವನ್ನು ಆಯ್ಕೆ ಮಾಡಿಕೊಂಡೆವು. ಅದಕ್ಕೋಸ್ಕರ ಆ ಊರಿನಲ್ಲಿ ರಾತ್ರಿ ಪೊಲೀಸರಿಗೆ ಗೊತ್ತಾಗದ ಹಾಗೆ ನಮ್ಮ ಪೋಸ್ಟರ್ಗಳು ಬಿತ್ತು. ಆ ಪೋಸ್ಟರ್ನಲ್ಲಿ 14ನೇ ತಾರೀಕು ನವೆಂಬರ್ ಬಿ ಸಿ ರೋಡ್ನಲ್ಲಿ ರುಕ್ಮಯ್ಯ ಪೂಜಾರಿಯವರ ನೇತೃತ್ವದಲ್ಲಿ, ವಿಟ್ಲದಲ್ಲಿ ಕೂಡೂರು ಕೃಷ್ಣಭಟ್ರ ನೇತೃತ್ವದಲ್ಲಿ ಇಂದಿರಾ ಗಾಂಧಿ ಸರ್ವಾಧಿಕಾರದ ವಿರುದ್ಧ ಒಂದು ಹೋರಾಟ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದು ಬಿತ್ತು. ಅನೇಕ ಜನ ನಮ್ಮನ್ನು ಬೈದರು, ದೂಷಿಸಿದರು, ಏನ್ರಿ ನೀವು ಸುಮ್ಮನೆ ಸುಮ್ಮನೆ ಗೊತ್ತಿದ್ದು ಹುಲಿಯ ಗುಹೆಗೆ ನೀವು ಅಥವಾ ಹುಲಿಯ ಬಾಯಿಗೆ ನೀವು ಕಾರ್ಯಕರ್ತರನ್ನು ದಬ್ಬುತ್ತಾ ಇದ್ದೀರಾ? ಯಾಕಂದರೆ ಎಲ್ರಿಗೂ ಗೊತ್ತು, ಎಲ್ಲಿದ್ದರೂ ಹುಡುಕಿ ಹುಡುಕಿ ಇಂದಿರಾ ಗಾಂಧಿ ವಿರೋಧ ಮಾತಾಡ್ತಾ ಇದ್ದವರನ್ನೇ ಬಂಧನ ಮಾಡ್ತಾ ಇದ್ದಂಥ ಸಂದರ್ಭ, ಇಲ್ಲಿ ಮನೆಯಾಗಲಿ, ಅವರು ಇನ್ನೆಲ್ಲೋ ಆಫೀಸ್ನಲ್ಲಿದ್ದದಾಗಲಿ, ಸಂಬಂಧಿಕರ ಮನೆಯಲ್ಲಿದ್ದದಾಗಲಿ, ಹೋಟೆಲ್ ಅಂಥವ್ರನ್ನು ಹುಡುಕಿ ಹುಡುಕಿ ಬಂಧನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವಾಗಿ ಹೋಗಿ ಅವರ ವಿರುದ್ಧ ಮಾತಾಡೋದು ಎಷ್ಟು ಸಮಂಜಸ, ಎಷ್ಟು ಸರಿ ಅಂತ. ಆದರೆ ನಮಗೇನು ಸಂಘದ ಸ್ವಯಂಸೇವಕರಿಗೆ ಹಿರಿಯರು ಇದನ್ನೆಲ್ಲವನ್ನು ಯೋಚನೆ ಮಾಡಿ ಮಾಡಿರ್ತಾರೆ. ಅದಕ್ಕೋಸ್ಕರ ಹಿರಿಯರೇನು ಮಾಡಿದ್ದಾರೆ ಅದನ್ನು ಒಪ್ಪಿಕೊಳ್ಳೋದು ಅಷ್ಟೇ ನಮಗೆ ಇರುವಂಥದ್ದು. ಅದು ನಮ್ಮ ಅನುಶಾಸನ ಅಂತ ಹೇಳೋದು. ಅದಕ್ಕೋಸ್ಕರ ಹಿರಿಯರು ಹೇಳಿದ್ದಾರೆ, ಅದಕ್ಕೆ ತಯಾರಿ. ಹಾಗೆ ಇಡೀ ದೇಶದಾದ್ಯಂತ ಆ ರೀತಿ ತಯಾರಿ ಮಾಡಿದರು. ಇಲ್ಲಂತೂ ಹೇಳಿ ಕೇಳಿ ಬಿ ಸಿ ರೋಡ್ನಲ್ಲಿ ರುಕ್ಮಯ್ಯ ಪೂಜಾರಿಯವ್ರದ್ದು, ಅಲ್ಲಿ ಕೂಡೂರು ಕೃಷ್ಣಭಟ್ರ ನೇತೃತ್ವದಲ್ಲಾಯಿತು. ಯಾವಾಗ ಇದು ಪೋಸ್ಟರ್ನಲ್ಲಿ ಬಿತ್ತೋ ತಕ್ಷಣ ನಮ್ಗೆ ಗೊತ್ತಿತ್ತು. ಅವರವರ ಮನೆಗಳಿಗೆ ಧಾವಿಸಿದರು ಪೊಲೀಸರು ಅವರನ್ನು ಬಂಧನ ಮಾಡಬೇಕು ಅಂತ. ಆದರೆ ನಮಗೆ ಅನುಭವ ಇತ್ತಲ್ಲ, ಅದಕ್ಕೋಸ್ಕರ ನಾವು ಅವರನ್ನು ಬೇರೆ ಕಡೆಯಲ್ಲಿ ಇಟ್ಟಿದ್ದು. ಬಿ ಸಿ ರೋಡ್ನಲ್ಲಿ ಮೊದಲನೇ ಸತ್ಯಾಗ್ರಹ, ನಾನು ನೇರ ಸತ್ಯಾಗ್ರಹದಲ್ಲಿ ಭಾಗಿ ಆಗಬಾರ್ದು, ಒಳಗಿಂದ ಏನು ಕೆಲಸ ಮಾಡಬೇಕು ಅದಕ್ಕೆ ನಾವು ಭೂಗತ ಕೆಲಸ ಅಂತ ಹೇಳ್ತೇವೆ. ಪೊಲೀಸರಿಗೆ ಸಿಗಬಾರ್ದು, ಆದರೆ ಭೂಗತ ಅಂತ ಎಲ್ಲೋ ಹೋಗಿ ಅಂಡರ್ಗ್ರೌಂಡ್ ಆಗಿ ಯಾರಿಗೂ ಸಿಕ್ಕದ ಜಾಗದಲ್ಲಿ ಇರಬಾರ್ದು, ಕೆಲಸ ನಿರಂತರ ನಡಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾನು ಆ ವ್ಯವಸ್ಥೆಯನ್ನು ನನ್ನ ಮೇಲೆ ಬಿಟ್ಟಿದ್ದರು. ಮೊದಲನೇ ಸತ್ಯಾಗ್ರಹ ಇದು ಹೇಗೆ ನಡೀತದೆ? ಅದಕ್ಕೆ ಹಿಂದಿನ ದಿವಸ ಅವರನ್ನು ಕರ್ಕೊಂಡೋಗಿ ಎಲ್ಲಿ ಇಳಿಸಬೇಕೋ ಆ ಮನೆಯಲ್ಲಿ ಇಳಿಸಿ, ಬಿ ಸಿ ರೋಡಿನ ಈಗ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡಿನ ಸಾಮಾನ್ಯ ಎದುರುಗಡೆ ಇರುವಂಥ ಒಂದು ಮನೆಯಲ್ಲಿ ನಮ್ಮ ಸ್ವಯಂಸೇವಕರವರು ಅವರ ಮನೆಯಲ್ಲಿ ಅವರನ್ನು ರಾತ್ರಿ ಇಳಿಸಿದೆವು ನಾವು ತಡವಾಗಿ ರಾತ್ರಿ. ಮರುದಿವಸ ಬೆಳಿಗ್ಗೆ 9:30 ಗಂಟೆಗೆ ಸತ್ಯಾಗ್ರಹ. 9:30 ಗಂಟೆಗೆ ಅವರು ಸತ್ಯಾಗ್ರಹ ಮಾಡಬೇಕು ಅಂತಾದರೆ ನಾವು ಹೇಳಿದ್ವಿ ಬರುವವರು ಎಲ್ಲರೂ ಕೂಡ 9:30 ಗಂಟೆ ಸರಿಯಾಗಿ ರಸ್ತೆಗೆ ಬರಬೇಕು. ರಸ್ತೆಗೆ ಹಾಗೆ ಬರಬೇಕು ಅಂತ ಕೇಳಿದರೆ ಎಲ್ಲರ ಕುತ್ತಿಗೆಯಲ್ಲಿ ಹಾರ ಇರಬೇಕು. ಹಾರ ಯಾರು ಹಾಕೋದು? ನೀವೇ ಹಾಕ್ಕೊಳ್ಳೋದು. ನೀವೇ ಹಾರ ಹಾಕ್ಕೊಂಡು ರಸ್ತೆಗೆ ಬರಬೇಕು. ನಾನು ಸ್ವಲ್ಪ ದೂರದಲ್ಲಿ ನನ್ನ ವಸತಿ ಇತ್ತು. ಬೆಳಿಗ್ಗೆ ನನ್ನ ಮನೆಯಲ್ಲಿದ್ದಂಥವನಿಗೆ ಹೇಳಿದೆ, ಅವನೊಂದು ಸ್ವಲ್ಪ ನಾಟಕಕಾರ,
ಅವನು ಹೇಳಿದೆ ನನಗೊಂದು ಸ್ವಲ್ಪ ಗೊತ್ತಾಗದ ಹಾಗೆ ಒಂದು ಸ್ವಲ್ಪ ಗಡ್ಡ ಮೀಸೆ ಈಗ ನೀವೆಲ್ಲ ಧರಿಸಿದ ಹಾಗೆ ಒಂದು ಮಾಡಿಕೊಡ್ಬೇಕು ಅಂತ ಹೇಳಿದೆ ಅವನು ಮಾಡಿಕೊಟ್ಟ ಅವನು ಸ್ಕೂಟರ್ನಲ್ಲಿ ಎದ್ದುಕೊಳ್ತ ನಾನು ಹಿಂದೆ ಕೂತೆ ನಾನು ಅಲ್ಲಿ ಹೋಗಿ ನೋಡಿ ಯಾಕೆಂದರೆ ಮುಂದಿನ ಸತ್ಯಾಗ್ರಹಗಳಿಗೆ ಏನೇನು ಎಲ್ಲೆಲ್ಲಿ ವ್ಯತ್ಯಾಸಗಳಾಗುತ್ತಾ ಅಥವಾ ನಾವು ಇನ್ನಾದರೂ ಅದನ್ನು ಚೆನ್ನಾಗಿ ಮಾಡ್ಬೋದಾ ಅಂತ ಹೇಳೋ ದೃಷ್ಟಿ ನಾನು ನೋಡಿದೆ ಸರಿ 9:00 ಇವರು ರಸ್ತೆಗೆ ಬಂದರು ನಾವು ಮೊದಲು ಹೇಳಿದ್ದೆವು ನೀವು ರಸ್ತೆಗೆ ಬಂದು ಮೊದಲನೇ ಇದ್ದು ಏನಪ್ಪ ಅಂತ ಕೇಳಿದರೆ ಇನ್ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ ಮೂರನೇದೇನು ಇಂದಿರಾ ಗಾಂಧಿ ಸರ್ವಾಧಿಕಾರಕ್ಕೆ ಧಿಕ್ಕಾರ ಆ ಸರ್ವಾಧಿಕಾರನೇನು ಇಂದಿರಾ ಗಾಂಧಿ ಅವರೇ ಕೆಳಗಿಳಿಯಿರಿ ಅಂತ ಈ ವಿಷಯಗಳು ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು ಇದನ್ನು ಮೊದಲನೇ ಇದ್ದು ಇಂದಿರಾ ಗಾಂಧಿ ಧಿಕ್ಕಾರ ಅಂತ ಹೇಳಿದ ತಕ್ಷಣ ಪೊಲೀಸರು ನಿಮ್ಮನ್ನು ಪುಡಿ ಪುಡಿ ಮಾಡ್ತಾರೆ ಅವರ ಲಾಠಿಯಿಂದ ಕೈ ಕಾಲೆಲ್ಲ ಮುರಿದು ಹೋಗುತ್ತೆ ಪ್ರಾಣ ಹೋಗುತ್ತಾ ಏನು ಗೊತ್ತಿಲ್ಲ ನಮಗೆ ಆದರೆ ಅಂಥ ರೀತಿಯಲ್ಲಿ ನಿಮ್ಮ ಮೇಲೆ ಪೊಲೀಸರು ಆಕ್ರಮಣ ಮಾಡ್ತಾರೆ ಇದು ತಯಾರಿದ್ದವರು ಮಾತ್ರ ಇದಕ್ಕೆ ತಯಾರಿದ್ದವರು ಮಾತ್ರ ಬನ್ನಿ ಅಂತ ಆಶ್ಚರ್ಯ ದೇಶಭಕ್ತಿ ಆಗಿತ್ತು ಅಂತಕೇಳಿ ಇನ್ಯಾವುದನ್ನು ಯೋಚನೆ ಮಾಡಲಿಲ್ಲ ಇವರೆಲ್ಲರೂ ಅವರು ಇಲ್ಲ ಅಲ್ಲ ನಾವು ಬರದೆ ಅಂತ ಹೇಳಿ ಅವ್ರು ಬಂದರು ಅವರು 9:30 ಬಂದರು ಒಂದೇ ಮಾತ್ರ ಭಾರತ್ ಮಾತಾಗಿ ಜೈ ಇಂದಿರಾ ಗಾಂಧಿಗೆ ಸರ್ವಾಧಿಕಾರ ಪೊಲೀಸರು ಆ ಜಾಗದಿಂದ ಒಂದು 100 ಮೀಟರ್ 150 ಮೀಟರ್ ಕೆಳಗಡೆ ಬಸ್ ಸ್ಟ್ಯಾಂಡ್ ಇರೋದು ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸರೆಲ್ಲ ಸೇರಿದರು ಅಲ್ಲೊಂದು 5-6 ವ್ಯಾನ್ ಬಸ್ಗಳು ಅದರಲ್ಲಿ ಮಹಿಳಾ ಪೊಲೀಸರು ಎಲ್ಲರೂ ಸೇರಿ ಯಾವಾಗ ಈ ಘೋಷಣೆ ಕೇಳಿತೋ ಅದಾದ ತಕ್ಷಣ ಪೊಲೀಸರು ಬಡ 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 ಅಂತ ಮೇಲಕ್ಕೆ ಬಂದರು ಎಲ್ಲರಿಗೂ ಒಂದು ರೀತಿ ಆಗುತ್ತಲ್ಲ ಈಗ ಹೊಡಿತಾರೆ ಈಗ ಹೊಡಿತಾರೆ ಅಂತ ಎಲ್ಲರ ಮನಸ್ಸಲ್ಲಿ ಒಂದು ಸ್ವಲ್ಪ ಇದು ಸ್ವಲ್ಪ ಇತ್ತು ಈಗ ಹೊಡಿತಾರೆ ಹೊಡಿತಾರೆ ಆದರೆ ಹೊಡೆಯೋದನ್ನು ಎದುರಿಸ್ಬೇಕು ಆದರೆ ಆಶ್ಚರ್ಯ ಪೊಲೀಸರು ಹೊಡಿಲೇ ಇಲ್ಲ ಅದರ ಬದಲು ಇವರು ನಾವು ಅವರಿಗೆ ಹೇಳಿದೆವು ಅಕಸ್ಮಾತ್ ನಿಮ್ಮ ಪುಣ್ಯದಿಂದ ಅವರು ಹೊಡಿಲಿಲ್ಲ ಅಂತಾರೆ ನೀವು ನಡ್ಕೊಂಡು ನಡ್ಕೊಂಡು ಬಸ್ ಸ್ಟ್ಯಾಂಡ್ವರೆಗೆ ಹೋಗಬೇಕು ಬಸ್ ಸ್ಟ್ಯಾಂಡಲ್ಲಿ ಅವರು ಇನ್ನೂ ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ ಅಂತಾದರೆ ಬಸ್ ಸ್ಟ್ಯಾಂಡಿಗೆ ಒಂದು ಸುತ್ತು ಬರಬೇಕು ಆವಾಗಂತೂ ಖಂಡಿತ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಇವರು ಹೊರಟು ಬಂದರೆ ಆ ಪೊಲೀಸರು ಪ್ರಾರಂಭದಲ್ಲಿ ಇವರಿಗೆ ಹೊಡಿಲಿಲ್ಲ ಇವರನ್ನು ಅರೆಸ್ಟ್ ಮಾಡಲಿಲ್ಲ ಅದರ ಬದಲು ಯಾರೋ ಒಬ್ಬ ಭಾರಿ ಪ್ರಮುಖ ಮಂತ್ರಿ ಯಾರೋ ಒಬ್ಬ ಬಂದರೆ ಹೇಗೆ ಆ ಕಡೆ ಈ ಕಡೆ ಪೊಲೀಸ್ ಎಸ್ಕಾರ್ಟ್ ಕೊಡ್ತಾರೆ ಹಾಗೆ ಎಸ್ಕಾರ್ಟ್ ಕೊಟ್ಟು ಇವರನ್ನು ಕೆಳಗೆವರೆಗೆ ಕರ್ಕೊಂಡು ಬಂದರು ಬಸ್ ಸ್ಟ್ಯಾಂಡಿಗೆ ಒಂದು ಸುತ್ತು ಬಂದರು ನಮ್ಮ ಸೂಚನೆ ಮುಗೀತು ಅಲ್ಲಿಗೆ ಏನು ಮಾಡಬೇಕು ಏನು ಮಾಡಬೇಕು ಆವಾಗ ಅವರು ಹೇಳಿ ಇನ್ನೊಂದು ಸುತ್ತು ಬರೋಣ ಅಂತ ಹಾಗೆ ಅವರು ಮತ್ತೊಂದು ಸುತ್ತು ಸುತ್ತು ಬಂದಾದಾಗ ಪೊಲೀಸರು ಹೇಳಿದರು ಅಲ್ಲೇ ಬಸ್ ಇದೆ ಹತ್ತಿ ಹತ್ತಿ ವ್ಯಾನಿಗೆ ಹತ್ತಿ ಅಂತ ಇವರು ಬಾಚಾ ಅಂತ ಹೋಗ್ತಿರು ಹೊಡೆದ ತಿನ್ನಲಿಲ್ಲ ಅಲ್ಲ ಇನ್ನು ಒಳಗೆ ಹೋಗಿದಂತೂ ನಿಶ್ಚಯ ಒಳಗೆ ಹೋದವರು ಮತ್ತೆ ಬರೋದಿಲ್ಲ ಅಂತ ಹೇಳುವಂಥದ್ದು ನಿಶ್ಚಯ ಆದರೆ 15 ಜನ ಇರಬೇಕಾದ್ರಲ್ಲಿ ಒಬ್ಬ ಇರಲಿಲ್ಲ ಇವರು ಒಳಗೆ ಹೋದರು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ವೈ ವಿ ಆಲೂರು ಅಂತ ಇದ್ದರು ಭಾರಿ ದೈತ್ಯ ಅವರ ದೇಹವೂ ಇತ್ತು ಅಲ್ಲಿಗೆ ಎಲ್ಲರನ್ನು ಕರ್ಕೊಂಡು ಹೋದರು ಇನ್ನು ಒಬ್ಬ ಯಾರಿದ್ರು ಅವನೊಂದು 15 ನಿಮಿಷ ತಡವಾಗಿ ಬಂದ ಅವನು ಅವನು 15 ನಿಮಿಷ ತಡವಾಗಿ ಬಂದ ಯಾರತ್ರ ಕೇಳಿದೆ ಇಲ್ಲ 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 ಅವರೇನೆಲ್ಲ ಪೊಲೀಸರು ಕರ್ಕೊಂಡೋಗಿ ಆಯಿತು ಸರಿಯಾಗಿ 9:30 ಪ್ರಾರಂಭ ಆಗಿದೆ ಇವನು ಹೋದ ಪೊಲೀಸ್ ಸ್ಟೇಷನ್ಗೆ ಹೋದ ಅಲ್ಲಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಎದುರಿನಲ್ಲಿ ಹೇಳಿದೆ ಸರ್ ಸರ್ ನಾನು ಒಬ್ಬ ಸತ್ಯಾಗಿರಿ ಸೇರಿಸ್ಕೊಳ್ಳಿದ್ದೆ ಏಯ್ ಹೋಗೆ ನೀನು ಹೇಗೆ ಸತ್ಯಾಗ್ರಹ ಆಗ್ತೀಯಾ ಅಂತ ಕೇಳಿದ್ರು ಇಲ್ಲ ಸರ್ ಇಲ್ಲ ಸರ್ ನನಗೆ ಸಮಸ್ಯೆ ಆಯಿತು ಸರ್ ನಾನು ಬರಬೇಕಾದ್ರೆ ಇನ್ನು ತಿಂಗಳಾನುಗಟ್ಟಲೆ ನಾನು ವಾಪಸ್ ಬರಲಿಕ್ಕಿಲ್ಲ ಅದಕ್ಕೆ ಮನೆಗೆ ವ್ಯವಸ್ಥೆ ಮಾಡಬೇಕು ಅಂಗಡಿಗೆ ವ್ಯವಸ್ಥೆ ಮಾಡಬೇಕು ಅಲ್ಲಿ ಅಂಗಡಿ ವ್ಯಕ್ತಿಯನ್ನು ಜೋಡಿಸಬೇಕು ಇದೆಲ್ಲ ಆದಾಗ ಒಂದು 15 ನಿಮಿಷ ತಡ ಆಯ್ತು ಸರ್ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದರು ಅಲ್ಲ ಸರ್ ನಾನು ಒಬ್ಬ RSS ನ ಸ್ವಯಂ ಸೇವಕ ಅಂದೆ ಹೋಗೆ RSS ನ ಸ್ವಯಂ ಸೇವಕರು ಎಲ್ಲರೂ ಸಮಯಕ್ಕೆ ತಡವಾಗಿ ಬರ್ತಾರೆ ಅವರು ಸಮಯಕ್ಕೆ ಸರಿಯಾಗಿ ಬರೋರು ಆ ಪೊಲೀಸರಿಗೂ RSS ಏನು ಅಂತ ಗೊತ್ತಿತ್ತು ಅಂತ ಅದಾದಮೇಲೆ ಅವನನ್ನು ಸೇರಿಸ್ಕೊಂಡ್ರು ನಮಗೆ ಪ್ರಶ್ನೆ ಬಂದಿರೋದು ಯಾಕೆ ಹೊಡೆದಿಲ್ಲ ಇವರು ಇವರು ಹೊಡಿಲೇಬೇಕಾಗಿತ್ತು ಯಾರ್ಯಾರಿಗೋ ಮನೆ ಮನೆಗೆ ಹೋಗಿ ಪೊಲೀಸರು ಹೊಡಿತಾ ಇದ್ದಂಥ ಸಂದರ್ಭದಲ್ಲಿ ಇವ್ರಿಗೆ ಯಾಕೆ ಹೊಡಿಲಿಲ್ಲ ಆಮೇಲೆ ನಾವು ತಿಳಿದಾಗ ನಮ್ಗೆ ಗೊತ್ತಾಯಿತು ಪೊಲೀಸರಿಗೂ ಗಾಬರಿ ಯಾಕೆ ಗಾಬರಿ ಅಂತ ಕೇಳಿದರೆ ಪೊಲೀಸರು ಯೋಚನೆ ಮಾಡ್ತಾಯಿದ್ರು ಇಷ್ಟೆಲ್ಲ ಗಲಾಟೆ ಆಗುವಂಥ ಸಂದರ್ಭದಲ್ಲಿ ಅವರೇನು ಅರೆಸ್ಟ್ ನಾವು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಅದರ ವಿರುದ್ಧ ಬರಬೇಕು ಅಂತಾದರೆ ಇವ್ರು ಸುಮ್ಮನೆ ಬರ್ತಾರಾ ಬರಬೇಕಾದ್ರೆ ಕೈಯಲ್ಲಿ ಚಾಕುನೋ ಚೂರಿನೋ ಅಥವಾ ರಿವಾಲ್ವರ್ ಏನೋ ಹಿಡ್ಕೊಂಡು ಬಂದಿರ್ತಾರೆ ಸುಮ್ಮನೆ ನಾವು ಅವರಿಂದ ಗಲಾಟೆ ಮಾಡಿ ಹೊಡೆಸ್ಕೊಳ್ಳೋದು ಯಾಕೆ ಅಂತ ಯೋಚನೆ ಮಾಡಿದ್ರಂತೆ ಆವಾಗೇನು ಆಗಲಿಲ್ಲ ಅದರ ಪರಿಣಾಮ ಮುಂದಿನ ವಾರದ ಸತ್ಯಾಗ್ರಹದಲ್ಲಾಯಿತು ಮುಂದಿನ ವಾರವೂ ಸತ್ಯಾಗ್ರಹ ಆಯಿತು ಆ ಸತ್ಯಾಗ್ರಹದಲ್ಲಿ ಮಾತ್ರ
ಪೊಲೀಸರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿದ್ದಂಥ ಎಲ್ಲ ಸತ್ಯಾಗ್ರಹಿಗಳು ಹೊಡೆದ್ರು ರಕ್ತ ಹರಿಯಿತು. ಆಮೇಲೆ ಅವರನ್ನು ಜೈಲಿಗೆ ಸಾಗಿಸಿ ಮೊದಲನೇ ಬಾರಿ ಜೈಲಿಗೆ ಮಂಗಳೂರು ಜೈಲಿತ್ತು. ಜೈಲಿನಲ್ಲಿ ಒಂದು 400 ಜನ ಅಷ್ಟೇ. ಆದರೆ ಮೊದಲನೇ ಬಾರಿ ಅದಕ್ಕಿಂತ ಹೆಚ್ಚು ಜನ ಆ ಜೈಲಿನೊಳಗೆ ತುಂಬಿಬಿಟ್ರು. ಅದರ ಮಧ್ಯದಲ್ಲಿ ಒಂದು ಘಟನೆ ನಡೆಯಿತು.